ಟು ಬಿ ರಿಸರ್ವೇಶನ್ ನಾಲ್ಕು ಪರ್ಸೆಂಟ್ ಇತ್ತು ಅದನ್ನು ರದ್ದುಪಡಿಸ್ತೀವಿ ಅಂತ ಹೇಳಿದ್ರು ಈಗ ಅದನ್ನು ಜನಸಂಖ್ಯಾ ವಾರು ಎಂಟು ಪರ್ಸೆಂಟ್ಗೆ ಹೆಚ್ಚಿಸಿ ಅನ್ನೋಂಥದ್ದು ನಮ್ಮ ಡಿಮ್ಯಾಂಡ್ ಸರ್ಕಾರ ಇದರ ಬಗ್ಗೆ ಇನ್ನೂ ಏನು ಸರಿಯಾದ ಒಂದು ದೃಢ ನಿಲುವನ್ನು ತಳಿಲಿಲ್ಲ ಆದರೆ ನಾವು ಮುಸಲ್ಮಾನರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಅಂತ ಡೈಲಾಗ್ಗಳನ್ನ ಮಾತ್ರ ಹೇಳ್ಕೊಂಡು ಇದೆ ನಮ್ಮ ನಮ್ಮ ಅಭಿಯಾನ ಈಗ ಮುಗಿದಿದೆ ಈಗ ಮುಂದಿನ ಸ್ಟೆಪ್ ಏನು ಅಂತ ನಾವು ಯೋಚನೆ ಮಾಡಿದ್ದೀವಿ ಯಾಕಂದರೆ ನಾವು ಧರಣಿ ಪ್ರಾರಂಭ ಮಾಡಿದಂಥ ಮೊದಲೇ ದಿವಸದಲ್ಲಿ ಹೇಳಿದ್ದೀವಿ ಐದು ದಿವಸದಲ್ಲಿ ಸರ್ಕಾರ ಏನಾದರೂ ನಿರ್ಧಾರ ತೊಗೊಳ್ಳಲಿಲ್ಲ ಅಂದರೆ ಐದು ದಿವಸ ನಂತರ ಭಾಳ ಉಗ್ರವಾದ ಒಂದು ಹೋರಾಟಕ್ಕೆ ನಾವು ಆ ಯೋಚನೆಯನ್ನು ಮಾಡ್ತೀವಿ ಅಂತ ಸೊ ನಮ್ಮ ಪಾರ್ಟಿಯವರು ಈಗ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಈ ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ಬಿಸಿ ಮುಡಿಸೋದು ಅಥವಾ ಪ್ರತಿಭಟನೆ ಸೋದು ಅದು ಒಂದು ಭಾಗ ಆದರೆ ಸರ್ ಮೊನ್ನೆ ಸಿದ್ದರಾಮಯ್ಯವರಲ್ಲಿ ನಾನು ಕ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದರೆ ನಿಮ್ಮ ಒಂದು ಕಾಳಜಿ ಇಲ್ಲಿವರೆಗೂ ಇತ್ತಲ್ಲ ಅದೇನಾಯಿತು ಅದು ಕೇವಲ ಬಾಯಿ ಮಾತಲ್ಲೇ ಉಳಿದೋಯ್ತಾ ಅಥವಾ ಅದು ಕಾರ್ಯಾಚರಣೆ ಬರುತ್ತಾ ಸುಮಾರು ತೊಂಬತ್ತೆರಡು ಪರ್ಸೆಂಟ್ಗೂ ಹೆಚ್ಚು ಓಟ್ ಕೊಟ್ಟಂತಹ ಒಂದು ಸಮುದಾಯವನ್ನು ಇಷ್ಟು ಮಟ್ಟಿಗೆ ನೀವು ನಯವಂಚನೆಯಿಂದ ಮೋಸ ಮಾಡ್ತೀರಿ ಅಂತಂದರೆ ನಿಮ್ಮೊಳಗಡೆ ಮನುಷ್ಯತ್ವ ಅನ್ನೋದು ಇಲ್ವಾ ಅಂತ ಮತ್ತೆ ನಿಮ್ಮ ಮನುಷ್ಯತ್ವ ಬೇಡ ಏನು ಹೇಳುತ್ತಾ ಅದನ್ನು ಮಾಡಿ ನಿಮ್ಮ ಮನುಷ್ಯತ್ವ ಬೇ ನಿಮ್ಮ ನಿಮ್ಮ ಮನುಷ್ಯತ್ವದಿಂದ ಭಿಕ್ಷೆಯಿಂದ ಬದುಕುವಂಥ ಅಗತ್ಯ ಏನಿಲ್ಲ ಸಮಾಜಕ್ಕೆ ಕಾನೂನು ಏನು ಹೇಳುತ್ತಲ್ಲ ಸಂವಿಧಾನ ಏನು ಹೇಳುತ್ತಲ್ಲ ಸಮ ಸಮಾಜದ ಸಮಾಜವನ್ನು ನಿರ್ಮಾಣ ಮಾಡಿ ಅಂತ ಬಾಬಾ ಸಾಹೇಬ್ರ ಕನಸನ್ನು ಏನಿದೆಯಲ್ಲ ಮತ್ತು ನಿಮ್ಮನ್ನು ಅಭಿನವ ದೇವರ ಜರಸುಗೆ ಅಂತ ಹೋಲಿಸ್ತಾರಲ್ಲ ನೀವು ಬ ಬಾಯಿ ಬಿಟ್ಟರೆ ಬಸವಣ್ಣನ ವಚನಗಳನ್ನ ಹೇಳ್ತಿರಲ್ಲ ಬಾಯಿ ಬಿಟ್ಟರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ನೀವು ವಿಚಾರ ಮಾಡ್ತಿರಲ್ಲ ನಿಮ್ಮೊಳಗಡೆ ಆ ಕಾಳಜಿ ಏನಾಗಿದೆ ಹಾಗಾದ್ರೆ ಅದು ನಾಟಕ ನಾಟಕತನ ಅದು ನೀವು ಎರಡು ಮೂರು ಪರ್ಸೆಂಟ್ ಇರುವಂಥ ಸಮುದಾಯಗಳಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನನ್ನು ಕೊಡೋದಾದರೆ ಹದಿನೇಳು ಹದಿನೆಂಟು ಪರ್ಸೆಂಟ್ ಇರುವ ಸಮುದಾಯಕ್ಕೆ ಎಂಟು ಪರ್ಸೆಂಟ್ ರಿಸರ್ವೇಷನ್ ಕೊಡುವಂಥ ವಿಚಾರಕ್ಕೆ ಇಲ್ಲಿವರೆಗೂ ಉತ್ತರನೇ ಕೊಡಲಿಲ್ಲ ನೀವು ಅಂತಂದರೆ ನಿಮ್ಮದು ಡೋಂಗಿತನ ಮತ್ತು ನಯವಂಚಕ ಸರ್ಕಾರ ಅಂತ ಕರಿಬೇಕಾಗ್ತದೆ ಸೊ ನಮ್ಮ ಪಾರ್ಟಿಯನ್ನು ಈಗ ಅಭಿಯಾನ ಮುಗಿದು ಕೂಡಲೇ ಸುಮ್ಮನೆ ಕೂರೋದಿಲ್ಲ ನಾವು ನಿರ್ಧಾರ ಮಾಡ್ತೀವಿ ಈ ಸರ್ಕಾರಕ್ಕೆ ಈ ಸಾರಿ ಚುನಾವಣೆಯಲ್ಲಿ ಯಾವ ರೀತಿ ಬುದ್ಧಿಯನ್ನು ಕಲಿಸ್ಬೋದು ಆ ರೀತಿಯ ಒಂದು ಹೋರಾಟವನ್ನು ನಾವು ಕೈಗೊಳ್ತೀವಿ